ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೆಕ್ಯುಲರ್ ಟಿವಿ. ನಾನು ಶ್ರುತಿ ನೀರಾಯ. ಫಿನಿಶಿಂಗ್ ಫಿನಿಶಿಂಗ್ ಫಿನಿಶಿಂಗ್, ಐ ಡೋಂಟ್ ಲೈಕ್ ಫಿನಿಶಿಂಗ್, ಐ ಅವಾಯ್ಡ್, ಬಟ್ ಫಿನಿಶಿಂಗ್ ಲೈಕ್ ಮೀ, ಐ ಕಾಂಟ್ ಅವಾಯ್ಡ್. ಈ ಡೈಲಾಗ್ ಎಲ್ಲೋ ಕೇಳಿರೋ ನೆನಪು ಅಲ್ವಾ? ಈ ಡೈಲಾಗ್ ರಾಕಿ ಬಾಯ್ KGF 2 ಸಿನಿಮಾದ ಹೈಲೈಟ್. ಅರೆ, KGF 2 ಈ ಡೈಲಾಗ್ ಇಲ್ವಲ್ಲ? KGF ಡೈಲಾಗು ನಾನು ಹೇಳ್ತಾ ಇರೋ ಡೈಲಾಗು ಏನು ಸಂಬಂಧ ಅಂತೀರಾ? ಸಂಬಂಧ ಇದೆ, ಅದಕ್ಕೆ ನಾನು ಈ ಡೈಲಾಗ್ ಹೇಳ್ತಾ ಇರೋದು. ಹಾಗಿದ್ರೆ ಬನ್ನಿ, ಈ ಡೈಲಾಗ್ ಹಿಂದಿನ ಸ್ಟೋರಿ ಏನು ಅಂತ ನೋಡ್ಕೊಂಡು ಬರೋಣ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಮೀ, ಐ ಕಾಂಟ್ ಅವಾಯ್ಡ್. ಈ ಡೈಲಾಗ್ಗೆ ವಿಶಲ್ ಹೊಡೆಯದೆ ಇರುವವರು ಇಲ್ಲ. ಥಿಯೇಟರ್ನಲ್ಲಿ ಈ ಡೈಲಾಗ್ ಬಂದಿದ್ದೆ ತಡ ಅದೇನೋ ಶಿಲ್ಲೆ, ಅದೇನೋ ಚಪ್ಪಾಳೆ. ಈ ಡೈಲಾಗ್ KGF 2 ಸಿನಿಮಾದ ಹೈಲೈಟ್. ಇದೀಗ ಈ ಡೈಲಾಗ್ ಕ್ರಿಕೆಟ್ ದುನಿಯಾದಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ. ಹೌದು, ಗುರುವಾರ ನಡೆದ ಚೆನ್ನೈ ಹಾಗೂ ಮುಂಬೈ ಪಂದ್ಯದ ಬಳಿಕ ಕ್ರಿಕೆಟ್ ದುನಿಯಾಗೂ ಈ ಒಂದು ನ್ಯೂ ಡೈಲಾಗ್ ಎಂಟ್ರಿ ಕೊಟ್ಟಿದೆ. ಅದೇ ಫಿನಿಶಿಂಗ್ ಫಿನಿಶಿಂಗ್ ಫಿನಿಶಿಂಗ್, ಐ ಡೋಂಟ್ ಲೈಕ್ ಫಿನಿಶಿಂಗ್, ಐ ಅವಾಯ್ಡ್, ಬಟ್ ಫಿನಿಶಿಂಗ್ ಲೈಕ್ ಮೀ, ಐ ಕಾಂಟ್ ಅವಾಯ್ಡ್. ಈ ಡೈಲಾಗ್ ರಾತ್ರೋರಾತ್ರಿ ಕ್ರಿಕೆಟ್ ಜಗತ್ತಿನಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ. KGF 2 ಸಿನಿಮಾ ನೋಡಿದ ಬಳಿಕ ಸಿನಿ ಪ್ರೇಕ್ಷಕರ ಬಾಯಲ್ಲಿ ಈ ಡೈಲಾಗ್ ಕೇಳ್ತಾ ಇತ್ತು. ಆದ್ರೀಗ ಕ್ರಿಕೆಟ್ ಅಭಿಮಾನಿಗಳೇ ಈ ಡೈಲಾಗ್ ಹೊಡಿತಿದ್ದಾರೆ. T20 ಪಂದ್ಯ ಅಂದ್ರೆ ಕ್ರೀಡಾಭಿಮಾನಿಗಳಿಗೆ ಪಂಚಪ್ರಾಣ. ಅದರಲ್ಲೂ IPL ಬಂತು ಅಂದ್ರೆ ಸಾಕು, ಅದು ಹಬ್ಬ. ಪಂದ್ಯ ನಡೆಯುವ ಅಷ್ಟು ದಿನ ಹಬ್ಬವೇ ಸರಿ. ಅದರಲ್ಲೂ ಚೆನ್ನೈ ಹಾಗೂ ಮುಂಬೈ ಪಂದ್ಯ ಅಂದ್ರೆ ಅದೇನೋ ಕ್ರೇಜ್, ಬೇರೆ ಮಟ್ಟದಲ್ಲೇ ಇರುತ್ತೆ. ಗುರುವಾರದ ಪಂದ್ಯದಲ್ಲೂ ಇದೇ ಆಗಿತ್ತು. ಅಲ್ಲೊಬ್ಬ ರಾತ್ರೋರಾತ್ರಿ ಕ್ರಿಕೆಟ್ ಜಗತ್ತಿಗೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಇನ್ನೇನು ಹೆಚ್ಚು ಕಮ್ಮಿ ಸೋತೆ ಹೋಗಿದ್ದ ಚೆನ್ನೈ ತಂಡವನ್ನ ಆತ ಗೆಲ್ಸ್ಬಿಟ್ಟ. ಆಗ್ಲೇ ನೋಡಿ, ಈ ಡೈಲಾಗ್ ಟ್ರೆಂಡ್ ಆಗಿತ್ತು. ಹೌದು, ಯಾರೇ ಔಟ್ ಆಗಿದ್ರು ಒಬ್ಬ ಸ್ಕ್ರೀಜ್ ನಲ್ಲಿದ್ರೆ ಪಕ್ಕ ಮ್ಯಾಚ್ ಗೆಲ್ಲುತ್ತೆ. ಇದು ಕ್ರಿಕೆಟ್ ಅಭಿಮಾನಿಗಳ ಭರವಸೆ. ಅದಕ್ಕೆ ತಾನೆ ಆತನನ್ನ ದಿ ಬೆಸ್ಟ್ ಫಿನಿಷರ್ ಅನ್ನೋದು. ಇದು ಎಲ್ರಿಗೂ ಗೊತ್ತಿದೆ, ಅದು ಮುಂಬೈ ಹಾಗೂ ಚೆನ್ನೈ ಪಂದ್ಯದಲ್ಲಿ ಮತ್ತೆ ಸಾಬೀತಾಗಿದೆ. ಈ ಗ್ರೇಟ್ ಫಿನಿಷರ್ನ ಆರ್ಭಟ ಕಂಡು ಅಭಿಮಾನಿಗಳು ಔಹಾರಿದ್ದಾರೆ. ಆ ಫಿನಿಷರ್ ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ಗ್ರೇಟ್ ಫಿನಿಷರ್, ಕೂಲ್ ಕ್ಯಾಪ್ಟನ್, ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ತಲಾ ಧೋನಿ. ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿ 2 ವರ್ಷಗಳೇ ಉರುಳಿವೆ. ಆದರೂ ಮಾಹಿ ಅಭಿಮಾನಿಗಳ ಸಂಖ್ಯೆ ಹಾಗೇ ಇದೆ. ಮಾಹಿ ಸದ್ಯ IPL ಮಾತ್ರ ಆಡ್ತಿದ್ದಾರೆ, ಮಾಹಿ ವ್ಯಾಲ್ಯೂ ಇನ್ನೂ ಇಳಿದಿಲ್ಲ. ತಲಾ ಧೋನಿ ಕ್ರಿಕೆಟ್ನ ಗ್ರೇಟ್ ಮೈಂಡ್. ಈ ಐಕಾನ್ ಆಟಗಾರನನ್ನ ದೇಶ ವಿದೇಶಗಳಲ್ಲಿ ಫಾಲೋ ಮಾಡ್ತಾರೆ. ಯಾರೇ ಔಟ್ ಆಗಿದ್ರು ತಲಾ ಧೋನಿ ಒಬ್ಬ ಸ್ಕ್ರೀಜ್ ನಲ್ಲಿದ್ರೆ ಪಕ್ಕ ಮ್ಯಾಚ್ ಗೆಲ್ಲುತ್ತೇವೆ ಅನ್ನೋದು ಭರವಸೆ. ಅದಕ್ಕೆ ಮಾಹಿ ದಿ ಬೆಸ್ಟ್ ಫಿನಿಷರ್ ಅನ್ನೋದು. ಮಾಹಿ ನಿನ್ನೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಕಡೆಯ 4 ಬಾಲ್ಗಳಲ್ಲಿ 16 ರನ್ ಹೊಡೆದು ಹೆಚ್ಚು ಕಮ್ಮಿ ಸೋತೆ ಹೋಗಿದ್ದ ಚೆನ್ನೈ ತಂಡವನ್ನ ಗೆಲ್ಲಿಸ್ಬಿಟ್ರು. ಇದು ಮಾಹಿಗೆ ಹೊಸತೇನೂ ಅಲ್ಲ. ನಿನ್ನೆ ಮಾಹಿ ಆಟ ನೋಡಿದವರಿಗೆ 40 ವರ್ಷನ ಈ ಹುಡುಗನಿಗೆ ಅನಿಸದೇ ಇರೋದು. ಕೊನೆಯ ಬಾಲ್ನಲ್ಲಿ 4 ರನ್ ಬೇಕಿದ್ರೂ ಮಾಹಿ ಮೊಗದಲ್ಲಿ ಸಣ್ಣ ನೆರಿಗೆಯೂ ಇರಲಿಲ್ಲ. ಮಾಹಿಯದು ಅದೇ ಶಾಂತ ಚಿತ್ತ, ಅದೇ ಮ್ಯಾನರಿಸಂ. ಹೌದು, ಗುರುವಾರ ನಡೆದ ಚೆನ್ನೈ ಹಾಗೂ ಮುಂಬೈ ಪಂದ್ಯದಲ್ಲಿ ಮತ್ತೆ ಮಾಹಿ ನಾನು ಯಾಕೆ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಸೋಲಿನತ್ತ ಮುಖ ಮಾಡಿದ್ದ ಚೆನ್ನೈಯನ್ನು ಮಿರಾಕಲ್ ರೀತಿಯಲ್ಲಿ ತಲಾ ಧೋನಿ ಗೆಲ್ಲಿಸಿದ್ರು. ಈ ಮೂಲಕ ತನ್ನ ಬ್ಯಾಟಿಂಗ್ನ ಸಾಮರ್ಥ್ಯವನ್ನ ಮಾಹಿ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ. ವಿಂಟೇಜ್ ಧೋನಿಯನ್ನ ಕಂಡ ಕ್ರೀಡಾಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ.
ಮುಂಬೈ ವಿರುದ್ಧ ತಲಾ ಧೋನಿ ಕೊನೆಯ 4 ಎಸೆತಗಳಲ್ಲಿ 16 ರನ್ ಬಾರಿಸಿ ಚೆನ್ನೈಗೆ ರೋಚಕ ಗೆಲುವು ತಂದುಕೊಟ್ರು. ಧೋನಿ ಮ್ಯಾಚ್ ಫಿನಿಶಿಂಗ್ ಕಂಡು ಅಭಿಮಾನಿಗಳು ಆಹ್ವಾನಿಸಿದ್ದಾರೆ. ಅಲ್ಲದೆ ಧೋನಿ ಎಂದೆಂದಿಗೂ ಧೋನಿಯೇ ಎಂದು ಗುಣಗಾನ ಮಾಡಿದ್ದಾರೆ. ನಾಯಕ ರವೀಂದ್ರ ಜಡೇಜಾ ಕೂಡ ಧೋನಿಯ ಆರ್ಭಟಕ್ಕೆ ಸಲಾಂ ಹೊಡೆದಿದ್ದಾರೆ. ಪಂದ್ಯ ಗೆಲ್ಲಿಸಿ ಬರುವಂತೆ ಮಾಹಿಗೆ ಜಡ್ಡು ತಲೆಬಾಗಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಧೋನಿ ತನ್ನ ಹಳೆ ಆಟ ಪ್ರದರ್ಶಿಸಿದ್ದಾರೆ. ತನ್ನ ಬ್ಯಾಟಿಂಗ್ ಸಾಮರ್ಥ್ಯವನ್ನ ಮಾಹಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವಿಂಟೇಜ್ ಧೋನಿ ಆರ್ಭಟ ಕಂಡ ಕ್ರೀಡಾಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ. ಐಪಿಎಲ್ ಟೂರ್ನಿಯಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿರೋ ಮಾಹಿ ಮುಂದಿನ ಪಂದ್ಯಗಳಲ್ಲಿ ಇದೇ ರೀತಿ ಅಬ್ಬರಿಸಲಿ ಅನ್ನೋದು ಮಾಹಿ ಅಭಿಮಾನಿಗಳ ಆಶಯ. ಇದಿಷ್ಟು ಈ ಕ್ಷಣದ ಮಾಹಿತಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.